ನಮ್ಮ ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಾಡು ಕಂಡ ರಾಜ್ಕುಮಾರ್ ಸರಣಿಯ ಹೊಸ ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ ಈ ಸಂಚಿಕೆಯ ಶೀರ್ಷಿಕೆ ರಾಜ್ ಉದಯ್ ಸ್ನೇಹ ಸಂಕೋಲೆ ನೋಡಿ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಈಗಾಗಲೇ ಕಲಾಕೇಸರಿ ನಟ ಸಾಮ್ರಾಟ್ ಉದಯ್ ಕುಮಾರ್ ಅವರನ್ನು ಕುರಿತಾದ ಸಂಚಿಕೆಗಳು ನಿಮ್ಮ ಮುಂದೆ ಮೂಡಿ ಬರ್ತಾ ಇದೆ ಅಲ್ಲಿ ರಾಜ್ಕುಮಾರ್ ಹಾಗೂ ಉದಯ್ ಕುಮಾರ್ ಅವರ ಒಂದು ಸ್ನೇಹ ಸಂಬಂಧದ ಬಗ್ಗೆ ವಿಶೇಷವಾದ ಒಂದು ಸಂಚಿಕೆಯನ್ನು ಮಾಡೋಣ ಅಂತ ಹೇಳಿ ಅದನ್ನು ಇಲ್ಲಿ ಈ ಒಂದು ಸರಣಿಯಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಉದಯ್ ಕುಮಾರ್ ಅವರು ನಮ್ಮನ್ನು ಅಗಲ್ತಾರೆ ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ತಮ್ಮ ಸ್ನೇಹಿತನ ಬಗ್ಗೆ ತಮ್ಮ ಸಹಕಲಾವಿದನ ಬಗ್ಗೆ ತುಂಬ ಮಾರ್ಮಿಕವಾದ ಮಾತುಗಳನ್ನು ಆಡಿದ್ದಾರೆ ಅದು ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿ ಫೆಬ್ರವರಿ ಸಂಚಿಕೆಯ ರೂಪತರ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ ರಾಜ್ಕುಮಾರ್ ಅವರು ಅಲ್ಲಿ ಹೇಳ್ತಾರೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಅವನು ದೊಡ್ಡ ಕಲಾವಿದ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ನನಗಿಂತಲೂ ದೊಡ್ಡ ಕಲಾವಿದ ಇಂಥ ಸತ್ಯಗಳನ್ನು ಮನಸ್ಸಿನಲ್ಲಿ ಮುಚ್ಚಿಟ್ಟುಕೊಂಡ್ರೆ ಏನು ಪ್ರಯೋಜನ ಹಾಗಾಗಿ ನಾನು ಇವತ್ತು ಆ ಸತ್ಯಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನಾನು ಒಪ್ಪಿದ ಕಲಾವಿದರಲ್ಲಿ ಉದಯ್ ಕುಮಾರ್ ಕೂಡ ಒಬ್ಬ ಚಂದವಳ್ಳಿಯ ತೋಟ ಚಿತ್ರದಲ್ಲಿ ಶಿವನಂಜೇಗೌಡನ ಗೌಡನ ಪಾತ್ರವನ್ನು ಆತ ನಿರ್ವಹಿಸುವಾಗ ನಾನು ಅವನನ್ನೇ ನೋಡ್ತಾ ಕೂತ್ಕೊಂಡ್ಬಿಡ್ತಾ ಇದ್ದೆ ಅದೆಷ್ಟು ಚೆನ್ನಾಗಿ ಆ ಗೌಡನ ಪಾತ್ರದಲ್ಲಿ ನಮ್ಮ ಉದಯ್ ತಲ್ಲಿ ನಾನಾಗಿದ್ದಾನೆ ಅಂತ ನಾನು ಅಂದ್ಕೊಳ್ಳುವೆ ಆತನ ಸಾವು ನಿಜಕ್ಕೂ ಅನಿರೀಕ್ಷಿತ ಏನು ಅಂತ ಹೇಳಿ ನಾನು ಆತ ತುಂಬ ಒಡನಾಟವನ್ನು ಅನುಭವಿಸಿದ್ದೇವೆ ಅಲ್ಲಿ ಸಂತೋಷಪಟ್ಟಿದ್ದೇವೆ ಕಷ್ಟ ಬಂದಾಗ ಒಟ್ಟಿಗೆ ಹತ್ತಿದ್ದೇವೆ ಪರಸ್ಪರ ತಮಾಷೆ ಮಾಡ್ಕೊಂಡಿದ್ದೇವೆ ನೋಡಿ ಆತ ನನ್ನನ್ನು ಶ್ರೀರಾಮಚಂದ್ರ ಅಂತ ಕರಿತಾ ಇದ್ದ ಪ್ರಭು ಅಂತ ಕರಿತಾ ಇದ್ದ ಒಮ್ಮೊಮ್ಮೆ ಅಣ್ಣ ಅಂತ ಕರಿತಾ ಇದ್ದ ಆತ ಯಾವುದೇ ಹೆಸರನ್ನು ಹಿಡಿದು ಕರೀಲಿ ನಾನು ಒಂದೊಂದು ಸಾರಿ ತಮಾಷೆಗೆ ಏನೂ ಉತ್ತರವನ್ನು ಕೊಡದೆ ಅವನ ಕಡೆಗೆ ದಿಟ್ಟಿಸಿ ನೋಡ್ತಾ ಇರ್ತಾ ಇದ್ದೆ ಆಗ ಆತ ಸಹನೆಯ ಕಟ್ಟೆ ಹೊಡೆದು ಏನೋ ಮಗನೇ ಅಂತ ನನ್ನನ್ನು ಮಾತಾಡಿಸ್ತಾ ಇದ್ದ ಅಂದರೆ ಆತ ನನ್ನನ್ನು ಏನು ಬೇಕಾದರೂ ಅನ್ನಬಹುದಾಗಿತ್ತು ನಾನು ಕೂಡ ಆತ ನನ್ನ ಏನು ಬೇಕಾದರೂ ಅನ್ನಬಹುದಾಗಿತ್ತು ಅಂಥ ಒಂದು ಆತ್ಮೀಯತೆ ನಮ್ಮಿಬ್ಬರ ಮಧ್ಯೆ ಇತ್ತು ರಾಜ್ಕುಮಾರ್ ಹಾಗೂ ಉದಯಕುಮಾರ್ ಅವರ ಚಿತ್ರರಂಗದ ಒಡನಾಟ ಹನ್ನೆರಡು ವರ್ಷಗಳಷ್ಟು ದೀರ್ಘಕಾಲದ್ದು ನೋಡಿ ವರ್ಷಕ್ಕೆ ನಾಲ್ಕು ಚಿತ್ರಗಳ ಲೆಕ್ಕದಲ್ಲಿ ಅವರು ಹನ್ನೆರಡು ವರ್ಷಗಳಲ್ಲಿ ಸುಮಾರು ನಲವತ್ತೆಂಟರಿಂದ ಐವತ್ತು ಚಿತ್ರಗಳಲ್ಲಿ ಒಟ್ಟಾಗಿ ಅಭಿನಯಿಸಿದ್ದಾರೆ ಈ ಐವತ್ತು ಚಿತ್ರಗಳಲ್ಲಿ ಅವರ ಪಾತ್ರ ನಿರ್ವಹಣೆ ಹೇಗಿರ್ತಾ ಇತ್ತು ಅಂದರೆ ಅಪ್ಪ ಮಕ್ಕಳಾಗಿ ಮಿತ್ರರಾಗಿ ನಾಯಕನಾಗಿ ಹಾಗೂ ಕಳನಾಯಕನಾಗಿ ಸ್ನೇಹಿತರಾಗಿ ಅಣ್ಣ ತಮ್ಮಂದರಾಗಿ ಹೀಗೆ ಅನೇಕ ರೀತಿಯ ಪಾತ್ರಗಳನ್ನು ಒಟ್ಟಾಗಿ ಜೀವ ತುಂಬಿ ಅಭಿನಯಿಸಿದ್ದಾರೆ ನೋಡಿ ಆ ಇಬ್ಬರ ಮಧ್ಯೆ ಯಾವುದಾದ್ರೂ ವಿವಾದವಿದ್ದಿದ್ದರೆ ಅಥವಾ ಒಬ್ಬರನ್ನ ಕಂಡರೆ ಒಬ್ಬರಿಗೆ ಆಗದೇ ಇದ್ದಿದ್ದರೆ ಅವರು ಅಷ್ಟು ದೀರ್ಘಕಾಲ ಆ ಚಿತ್ರಗಳಲ್ಲಿ ಆ ರೀತಿಯ ಅಭಿನಯವನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಈ ಅವಧಿಯಲ್ಲಿಯೇ ಉದಯ್ ಕುಮಾರ್ ಅವರು ತಾವು ನಿರ್ಮಾಪಕರಾಗಬೇಕು ಅಂತ ಹೇಳಿ ಇದೇ ಮಹಾಸುದಿನ ಚಿತ್ರವನ್ನು ತಯಾರಿಕೆಗೆ ಕೈಗೆತ್ಕೊಳ್ತಾರೆ ಆ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ತಮ್ಮ ಮಿತ್ರನಿಗಾಗಿ ಕಡಿಮೆ ಸಂಭಾವನೆಯನ್ನು ಸ್ವೀಕಾರ ಮಾಡಿ ನಾಯಕನ ಪಾತ್ರದಲ್ಲಿ ಅಭಿನಯಿಸ್ತಾರೆ ಅವರ ಜೊತೆಯಲ್ಲಿ ಸ್ನೇಹಿತನಾಗಿ ಉದಯ್ ಕುಮಾರ್ ಅವರು ಪಾತ್ರ ವಹಿಸ್ತಾರೆ ಆದರೆ ಆ ಚಿತ್ರ ಆರ್ಥಿಕವಾಗಿ ಅಷ್ಟೇನು ಗೆಲುವನ್ನು ಸಾಧಿಸೋದಿಲ್ಲ ಒಂದು ಒಳ್ಳೆಯ ಸಂಗತಿ ಏನು ಅಂದರೆ ಉದಯ್ ಕುಮಾರ್ ಅವರು ನಮ್ಮ ಎಂ ಪಿ ಶಂಕರ್ ಪ್ರಭಾಕರ್ ವಜ್ರಮುನಿ ಇವರ ಹಾಗೆ ಹುಂಬತನದಿಂದ ಮತ್ತೆ ಮತ್ತೆ ಚಿತ್ರಗಳನ್ನು ನಿರ್ಮಾಣ ಮಾಡುವತ್ತ ಹೋಗಲಿಲ್ಲ ಒಂದು ಚಿತ್ರದಿಂದ ಕೈ ಸುಟ್ಟುಕೊಂಡ ಕೂಡಲೇ ಇನ್ನು ಮುಂದೆ ಈ ನಿರ್ಮಾಣ ಕಾರ್ಯ ನನಗೆ ಬೇಡ ಅಂತ ಹೇಳಿ ತಮ್ಮನ್ನು ತಾವು ಪೂರ್ಣವಾಗಿ ಅಭಿನಯದಲ್ಲಿ ತೊಡಗಿಸಿಕೊಳ್ತಾರೆ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಉದಯ್ ಕುಮಾರ್ ಅವರನ್ನು ಕುರಿತಾದ ಮೊದಲ ಸಂಚಿಕೆ ಪ್ರಸಾರವಾದಾಗ ಉದಯ್ ಕುಮಾರ್ ಅವರ ಪುತ್ರ ವಿಕ್ರಮ್ ಉದಯ್ ಕುಮಾರ್ ಅವರು ನಮ್ಮನ್ನು ಸಂಪರ್ಕಿಸಿದರು ಅವರು ರಾಜ್ಕುಮಾರ್ ಹಾಗೂ ಕುಮಾರ್ ಅವರ ಒಡನಾಟಕ್ಕೆ ಸಾಕ್ಷಿಯಾಗಿದ್ದವರು ತಮ್ಮ ಬಾಲ್ಯದಲ್ಲಿ ಅವರು ರಾಜ್ಕುಮಾರ್ ಹಾಗೂ ಉದಯ್ ಕುಮಾರ್ ಅವರ ಜೊತೆಯಲ್ಲಿ ಧೂಮಕೇತು ಕಾಸಿದ್ರೆ ಕೈಲಾಸ ಈ ಚಿತ್ರಗಳ ಚಿತ್ರೀಕರಣದ ಸ್ಥಳಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭಗಳನ್ನು ಜ್ಞಾಪಿಸ್ಕೊಂಡ್ರು ಒಂದು ಕಾರ್ನಲ್ಲಿ ಮುಂದೆ ಡ್ರೈವರ್ ಮಾತ್ರ ಹಿಂದಿನ ಸೀಟ್ನಲ್ಲಿ ಒಂದು ಕಡೆ ರಾಜ್ಕುಮಾರ್ ಒಂದು ಕಡೆ ಉದಯ್ ಕುಮಾರ್ ಮಧ್ಯದಲ್ಲಿ ವಿಕ್ರಮ್ ಉದಯ್ ಕುಮಾರ್ ಅವರನ್ನ ಕೂರಿಸ್ಕೊಂಡು ಚಿತ್ರೀಕರಣಕ್ಕೆ ಹೋಗ್ತಾ ಇದ್ರಂತೆ ದಾರಿಯ ಉದ್ದಕ್ಕೂ ಆ ಇಬ್ಬರು ಮಿತ್ರರು ಅದೆಷ್ಟು ವಿಚಾರಗಳನ್ನು ಎಷ್ಟು ಸಂತೋಷಕರವಾಗಿ ಹರಟೆ ಹೊಡಿತಾ ಇದ್ರು ಅಂತ ವಿಕ್ರಮ್ ಉದಯ್ ಕುಮಾರ್ ಅವರು ಜ್ಞಾಪಿಸ್ಕೊಂಡಿದ್ದಾರೆ ಅಂದರೆ ರಾಜ್ಕುಮಾರ್ ಹಾಗೂ ಉದಯ್ ಕುಮಾರ್ ಅವರ ಸ್ನೇಹ ಸಂಬಂಧ ಕೊನೆಯವರೆಗೂ ಹಾಗೆ ಇತ್ತು ಹಾಗಾಗಿಯೇ ರಾಜ್ಕುಮಾರ್ ಅವರು ಅವರು ಮರಣ ಹೊಂದಿದ ಸಂದರ್ಭದಲ್ಲಿ ಬಂದು ಉದಯ್ ಕುಮಾರ್ ನನಗಿಂತ ದೊಡ್ಡ ಕಲಾವಿದ ಅನ್ನುವ ಮಾತನ್ನ ಆಡಿದ್ದು ಈ ಮಾತು ಕೂಡ ಉತ್ಪ್ರೇಕ್ಷೆಯದ್ದಲ್ಲ ಯಾಕೆಂದ್ರೆ ರಾಜ್ಕುಮಾರ್ ಅವರಿಗೆ ತಾವು ಒಬ್ಬ ದೊಡ್ಡ ಕಲಾವಿದ ತಮ್ಮ ನಟನೆ ಸರ್ವಶ್ರೇಷ್ಠ ಅನ್ನುವ ಭಾವನೆ ಯಾವತ್ತೂ ಇರಲಿಲ್ಲ ಅವರಿಗೆ ನಾನೊಬ್ಬ ವಿದ್ಯೆ ಕಲಿಯದ ಹುಂಬ ಏನೋ ಚಿತ್ರಗಳಲ್ಲಿ ನನಗೆ ಗೊತ್ತಿರುವ ಮಟ್ಟಿಗೆ ಅಭಿನಯಿಸ್ತಾ ಇದ್ದೀನಿ ಅದು ಜನರಿಗೆ ಇಷ್ಟವಾಗಿದೆ ಅನ್ನುವಂಥ ಒಂದು ಸಾರ್ಥಕ್ಯ ಭಾವ ಇತ್ತು ಅಷ್ಟೇ ಆದರೆ ಉದಯ್ ಕುಮಾರ್ ಅವರಿಗೆ ಸಾಹಿತ್ಯ ಜ್ಞಾನ ಇತ್ತು ಭಾಷೆಯ ಬಗ್ಗೆ ತುಂಬ ಹಿಡಿತಾ ಇತ್ತು ಅವರ ಅಭಿನಯವನ್ನು ರಾಜ್ಕುಮಾರ್ ಅವರು ನೋಡ್ತಾ ಇದ್ದರು ಒಬ್ಬ ಕಲಾವಿದನಿಗೆ ತನ್ನ ಅಭಿನಯವೇ ಶ್ರೇಷ್ಠ ಅಂತ ಅನಿಸೋದಕ್ಕಿಂತ ಎದುರುಗಿದ್ದ ಕಲಾವಿದರ ಅಭಿನಯ ಶ್ರೇಷ್ಠ ಅಂತ ಅನಿಸೋದು ಆತನ ದೊಡ್ಡತನ ರಾಜ್ಕುಮಾರ್ ಅವರಿಗೆ ಆ ದೊಡ್ಡತನ ಇತ್ತು ಅವರು ಉದಯ್ ಕುಮಾರ್ ಅವರಲ್ಲಿ ತಮಗಿಂತ ಸುಸಂಸ್ಕೃತನಾದ ಒಬ್ಬ ನಟನನ್ನು ಕಂಡಿದ್ದರು ಅದನ್ನು ಅವರು ಹಂಚಿಕೊಂಡಿದ್ದಾರೆ ಇಷ್ಟಾಗಿ ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಹಿರಿಯ ನಿರ್ದೇಶಕ ಭಗವಾನ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಅದು ಬಲೆ ಚಿತ್ರದ ಶೂಟಿಂಗ್ ಸಂದರ್ಭದಲ್ಲಿ ಮೇಕಪ್ ನಡೀತಾ ಇತ್ತು ಉದಯ್ ಕುಮಾರ್ ಅವರು ಮೇಕಪ್ ಹಾಕೋತಾ ಇದ್ದರು ಅಲ್ಲಿಗೆ ಭಗವಾನ್ ಅವರು ಹೋಗ್ತಾರೆ ಆಗ ಉದಯ್ ಕುಮಾರ್ ಅವರು ಈ ಚಿತ್ರಕ್ಕೆ ನಾಯಕನಾಗಿ ನಿನಗೆ ಅವನೇನ ಸಿಕ್ಕಿದ್ದು ನಾವಿರಲಿಲ್ವಾ ಅಂತ ಕೇಳಿದ್ರು ಅದರಿಂದ ಭಗವಾನ್ ಅವರಿಗೆ ಕೋಪ ಬರುತ್ತೆ ಆಗ ಇಳಿ ಕೆಳಗೆ ಅಂತ ಹೇಳಿ ಅವರು ಮೇಕಪ್ ತೆಗೆದುಬಿಟ್ಟು ಹೋಗು ನಾನು ಬೇರೆಯವ್ರ ಹತ್ರ ನಿನ್ನ ಪಾತ್ರವನ್ನು ಮಾಡಿಸ್ತೀನಿ ಅಂತ ಹೇಳಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭಗವಾನ್ ಅವರು ಒಬ್ಬ ಸಹೃದಯರು ಸಾತ್ವಿಕ ಹೃದಯದವರು ಸತ್ಯವಂತರು ಬೇಕಾದಷ್ಟು ಸಿನಿಮಾದಲ್ಲಿ ಅವರು ತಮ್ಮ ಕಾಣಿಕೆಯನ್ನು ಸಲ್ಲಿಸಿರುವವರು ಆ ಹಿರಿಯರ ಮಾತಿಗೆ ನಾವು ಗೌರವವನ್ನು ಕೊಡೋಣ ಈ ಘಟನೆ ನಡೆದಿಲ್ಲ ಅಂತ ನಾವು ಹೇಳ್ತಾ ಇಲ್ಲ ಯಾಕೆಂದರೆ ಭಗವಾನ್ ಅವರೇ ಅದರ ನಿರ್ದೇಶಕರಾಗಿದ್ದರಿಂದ ಅವರೇ ಪ್ರತ್ಯಕ್ಷ ಆ ಘಟನೆ ನಡೆದಿರೋದನ್ನು ಅವರು ಪ್ರಸ್ತಾಪಿಸಿದ್ದಾರೆ ಆದರೆ ಈ ಘಟನೆಯ ಹಿಂದೆ ಮುಂದೆ ರಾಜ್ಕುಮಾರ್ ಹಾಗೂ ಉದಯ್ ಕುಮಾರ್ ಅವರ ಮಧ್ಯೆ ಯಾವ ಸಂಬಂಧ ಇತ್ತು ಅನ್ನೋದನ್ನು ನೋಡಿದರೆ ನಮಗೆ ಅದನ್ನ ವಿಶ್ಲೇಷಣೆ ಮಾಡೋದು ಸುಲಭ ಆಗ್ತಾ ಇತ್ತು ಆದರೆ ಅಲ್ಲಿ ಬೇರೆ ಯಾವುದೇ ಪ್ರಸ್ತಾಪ ಬರದೇ ಇರೋದ್ರಿಂದ ವೀಕ್ಷಕರಿಗೆ ಏನು ಒಂದು ಭಾವನೆ ಬರುತ್ತೆ ಅಂದರೆ ಉದಯ್ ಕುಮಾರ್ ಅವರಿಗೆ ರಾಜ್ಕುಮಾರ್ ಅವ್ರನ್ನ ಕಂಡರೆ ಆಗ್ತಾ ಇರಲಿಲ್ಲ ಅಂತ ನೋಡಿ ಒಬ್ಬ ಕಲಾವಿದನನ್ನು ಕಂಡ್ರಿಗೆ ಇನ್ನೊಬ್ಬನಿಗೆ ಆಗ್ತಾ ಇರಲಿಲ್ಲ ಅವನ ಮೇಲೆ ದ್ವೇಷ ಸಾಧಿಸ್ತಾ ಇದ್ರು ಅನ್ನೋದು ಕನ್ನಡದಲ್ಲಿ ಯಾವ ಕಲಾವಿದರ ಮಧ್ಯೇನೂ ಇರಲಿಲ್ಲ ತಮಿಳಿನಲ್ಲಿ ಎಂ ಜಿ ಆರ್ ಅವರ ಮೇಲೆ ಬದುಕಿನಿಂದ ಗುಂಡು ಹಾರಿಸುವಷ್ಟರ ಮಟ್ಟಿಗೆ ಎಮ್ ಆರ್ ರಾಧಾ ಅವರು ದ್ವೇಷವನ್ನು ಸಾಧಿಸಿದ್ರು ಅದು ಬೇರೆ ಕಡೆ ನಡೆದಂಥ ಘಟನೆಗಳು ಆ ರೀತಿಯ ದ್ವೇಷ ನಮ್ಮ ಯಾವ ಕಲಾವಿದರ ಮಧ್ಯೇನೂ ಇರಲಿಲ್ಲ ಆದರೆ ಒಂದು ವೃತ್ತಿಯಲ್ಲಿರುವಾಗ ಒಂದು ರೀತಿಯ ಕಾಂಪಿಟೇಷನ್ ಇದ್ದೇ ಇರುತ್ತೆ ನೋಡಿ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ಎಲ್ಲರೂ ಒಂದೇ ಕಾಲಘಟ್ಟದಲ್ಲಿ ಚಿತ್ರರಂಗಕ್ಕೆ ಬಂದವರು ನಾಯಕರಾಗಿ ಸಹಪಾತ್ರಧಾರಿಗಳಾಗಿ ಅನೇಕ ಚಿತ್ರಗಳಲ್ಲಿ ಒಟ್ಟಾಗಿ ಅಭಿನಯಿಸಿದವರು ಪ್ರತ್ಯೇಕವಾಗಿ ಕೂಡ ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಪ್ರತಿಯೊಬ್ಬರಿಗೂ ತಾವು ಪಾತ್ರಗಳನ್ನು ನಿರ್ವಹಣೆ ಮಾಡ್ತಾ ಬಂದ ಹಾಗೆ ಅದನ್ನು ನಿರ್ದೇಶಕರು ಒಪ್ಕೋತಾ ಬಂದ ಹಾಗೆ ಕೆಲವು ಅವಕಾಶಗಳನ್ನು ಅವರು ನೋಡಿದಾಗ ಬೇರೆ ಯಾರೋ ಒಂದು ಚಿತ್ರದಲ್ಲಿ ಅಭಿನಯಿಸಿದಾಗ ಆ ಚಿತ್ರದಲ್ಲಿ ನಾನೇ ಅಭಿನಯಿಸಬಹುದಿತ್ತು ಅಂತ ಅನಿಸೋದು ಸಹಜ ಆ ಒಂದು ರೀತಿಯಲ್ಲಿ ಉದಯ್ ಕುಮಾರ್ ಅವರು ಅವ್ರನ್ನ ಕೇಳಿರಬಹುದು ಯಾಕೆಂದರೆ ಉದಯ್ ಕುಮಾರ್ ಹಾಗೂ ರಾಜ್ಕುಮಾರ್ ಅವರ ಮಧ್ಯೆ ಹೋಗೋ ಬಾರೋ ಅಂಥ ಸ್ನೇಹ ಇತ್ತು ಅದಕ್ಕೆ ನಾವು ಈಗಾಗಲೇ ಆ ಹಿಂದಿನ ಘಟನೆಯನ್ನು ಹೇಳಿದ್ದೀವಿ ಅದು ರಾಜ್ಕುಮಾರ್ ಅವರೇ ದಾಖಲಿಸಿರುವಂಥ ಘಟನೆ ಅಂಥ ಸ್ನೇಹ ಇರುವ ಇರುವ ಅಂಥ ಸ್ನೇಹ ಇರುವಾಗ ಉದಯ್ ಕುಮಾರ್ ಅವರು ಭಗವಾನ್ ಅವರ ಹತ್ರ ತಮಾಷೆಯಾಗಿ ಹಾಗೆ ಕೇಳಿರಬಹುದು ಆದರೆ ಅದಕ್ಕೆ ಅವರು ಆ ರೀತಿಯ ಉತ್ತರ ಕೊಟ್ಟರು ಆಮೇಲೆ ಉದಯ್ ಕುಮಾರ್ ಅವರೇ ಆ ಚಿತ್ರದಲ್ಲಿ ಪಾತ್ರವನ್ನು ಕೂಡ ಮಾಡ್ತಾರೆ ಇದನ್ನು ನಾವು ಯಾವ ರೀತಿಯಲ್ಲಿ ವಿಶ್ಲೇಷಣೆ ಮಾಡಬೇಕು ಅಂದರೆ ನೋಡಿ ಒಂದು ಕಚೇರಿಯಲ್ಲಿ ಕೆಲಸ ಮಾಡುವಾಗ ನಮ್ಮ ಸಹೋದ್ಯೋಗಿಗಳಿರ್ತಾರೆ ಅವರು ನಮ್ಮ ಮಿತ್ರರೇ ಆದರೆ ಯಾವುದೋ ಒಂದು ಬಡ್ತಿ ಕೊಡುವ ಸಂದರ್ಭದಲ್ಲಿ ಅಥವಾ ಈ ಅಪ್ರೈಸಲ್ ಅಂತೀವಲ್ಲ ನಮಗೆ ಸಂಬಳ ಹೆಚ್ಚಾಗುವಂಥ ಸಂದರ್ಭದಲ್ಲಿ ನಮ್ಮನ್ನು ಕಡೆಗಣಿಸಿ ಇನ್ನೊಬ್ಬರು ಯಾರಿಗೋ ಕೊಟ್ಟಾಗ ಅವ್ರು ನಮ್ಮ ಸ್ನೇಹಿತರೇ ಆಗಿದ್ದರೂ ಕೂಡ ನಾವು ಎಲ್ಲೋ ಒಂದು ಮರೆಯಲ್ಲಿ ನನಗೆ ಯಾಕೆ ಈ ಒಂದು ಅವಕಾಶವನ್ನು ಕೊಡಲಿಲ್ಲ ಅಂತ ಖಂಡಿತವಾಗಿಯೂ ಕೇಳ್ಕೊತೀವಿ ಈ ರೀತಿಯ ಒಂದು ಪೈಪೋಟಿ ರಾಜ್ಕುಮಾರ್ ಹಾಗೂ ಉದಯ್ ಕುಮಾರ್ ಅವರ ಮಧ್ಯೆ ಇದ್ದದ್ದೇ ಹೊರತು ಅದು ಯಾವುದೇ ರೀತಿಯ ದ್ವೇಷವಲ್ಲ ಯಾವುದೇ ರೀತಿಯ ಕಂದಕ ಅಲ್ಲ ವಿಕ್ರಮ್ ಉದಯ್ ಕುಮಾರ್ ಅವರು ಹೇಳ್ತಾರೆ ರಾಜ್ಕುಮಾರ್ ಹಾಗೂ ಉದಯ್ ಕುಮಾರ್ ಅವರ ಸಂಬಂಧ ಕೊನೆಯವರೆಗೂ ಅದೇ ರೀತಿಯಾಗಿತ್ತು ಆದ್ದರಿಂದಲೇ ಅವರು ನಮ್ಮ ತಂದೆಯವರು ಮರಣಿಸಿದಾಗ ಬಂದು ಆ ರೀತಿಯ ಮಾತುಗಳನ್ನು ಆಡಿದ್ರು ಅಂತ ನಾವು ಕೂಡ ಆ ಮಾತುಗಳನ್ನು ಗೌರವಿಸಬೇಕು ರಾಜಕುಮಾರ್ ಹಾಗೂ ಕುಮಾರ್ ಅವರು ಒಟ್ಟಾಗಿ ಅಭಿನಯಿಸಿರುವ ಚಿತ್ರರತ್ನಗಳನ್ನು ನೋಡಿದಾಗ ಅವರಿಬ್ಬರ ಅನುಬಂಧ ನಮಗೆ ಅರ್ಥವಾಗುತ್ತೆ ಬೆಟ್ಟದ ಹುಲಿ ರಾಜದುರ್ಗದ ರಹಸ್ಯ ಕಠಾರಿ ವೀರ ಚಂದವಳ್ಳಿಯ ತೋಟ ರಾಜಶೇಖರ ಕರುಣೆಯ ಕುಟುಂಬದ ಕಣ್ಣು ಸತ್ಯಹರಿಶ್ಚಂದ್ರ ಮಧುಮಾಲತಿ ಹೀಗೆ ಯಾವುದೇ ಚಿತ್ರವನ್ನು ತೆಗೆದುಕೊಳ್ಳಿ ಅಲ್ಲಿ ಇಬ್ಬರು ಪೈಪೋಟಿಯ ಅಭಿನಯವನ್ನು ನೀಡಿ ಆ ಚಿತ್ರವನ್ನು ನಮಗೆ ಸ್ಮರಣೀಯವನ್ನಾಗಿಸಿದ್ದಾರೆ ಕಠಾರಿ ವೀರ ಚಿತ್ರದ ಸಂದರ್ಭದಲ್ಲಿ ನಡೆದ ಒಂದು ಘಟನೆಯನ್ನು ಇಲ್ಲಿ ಉಲ್ಲೇಖಿಸಿ ಈ ಸಂಚಿಕೆಯನ್ನು ಮುಗಿಸ್ತೀವಿ ಈಗಾಗಲೇ ಅನೇಕ ಕಡೆಗಳಲ್ಲಿ ಈ ಘಟನೆಯ ಬಗ್ಗೆ ನಾವು ಹೇಳಿದ್ದೀವಿ ರಾಜ್ಕುಮಾರ್ ಹಾಗೂ ಉದಯ್ ಕುಮಾರ್ ಅವರು ಕತ್ತಿ ವರಸೆಯ ಒಂದು ದೃಶ್ಯ ಬರುತ್ತೆ ಅಲ್ಲಿ ಉದಯ್ ಕುಮಾರ್ ಅವರ ಕೈಯಲ್ಲಿದ್ದ ಕತ್ತಿಯಿಂದ ರಾಜ್ಕುಮಾರ್ ಅವರ ಕಣ್ಣಿನ ಕೆಳಭಾಗಕ್ಕೆ ಒಂದು ಗಾಯ ಆಗುತ್ತೆ ಈ ಘಟನೆಯನ್ನು ನಾವು ಹಿಂದೆನೇ ಉಲ್ಲೇಖ ಮಾಡಿದ್ದೀವಿ ಆ ಘಟನೆ ಯಾವುದೇ ಒಂದು ವಿವಾದಕ್ಕೆ ಎಡೆಗೊಡದೆ ಅಲ್ಲಿಗೆ ಮುಕ್ತಾಯವಾಯಿತು ಅನ್ನೋ ವಿಚಾರವನ್ನು ಕೂಡ ಹೇಳಿದೀವಿ ಆದರೆ ಅದೆಲ್ಲ ಸ್ವಾರಸ್ಯ ಈ ಘಟನೆ ನಡೆದಾಗ ಉದಯ್ ಕುಮಾರ್ ಹಾಗೂ ರಾಜ್ಕುಮಾರ್ ಇಬ್ಬರು ಚಿಕ್ಕ ಮಕ್ಕಳ ಹಾಗೆ ಅಳ್ತಾ ಕೂತಿದ್ರಂತೆ ಆದರೆ ಇಬ್ಬರ ಅಳುವಿಗೆ ಕಾರಣಗಳು ಮಾತ್ರ ಬೇರೆ ಇತ್ತು ನೋಡಿ ಉದಯ್ ಕುಮಾರ್ ಅವರು ಅಳ್ತಾ ಇದ್ದಿದ್ದು ನನ್ನ ಈ ಆತ್ಮೀಯ ಮಿತ್ರನಿಗೆ ನನ್ನ ಕೈಯಲ್ಲಿದ್ದ ಕತ್ತಿಯಿಂದ ಏಟು ಬಿತ್ತಲ್ಲ ಅನ್ನೋ ಒಂದು ಪಾಪ ಪ್ರಜ್ಞೆಯಿಂದ ಉದಯ್ ಕುಮಾರ್ ಅವರು ಅಳ್ತಾ ಕೂತಿದ್ರು ಇನ್ನೊಂದು ಕಡೆ ರಾಜ್ಕುಮಾರ್ ಅವರು ನನ್ನ ಕಣ್ಣೇನಾದರೂ ಹೋಗ್ಬಿಟ್ರೆ ನನ್ನನ್ನು ನಂಬಿಕೊಂಡು ಬದುಕ್ತಾ ಇರುವಂಥ ಎಷ್ಟೋ ಜನರು ಇದ್ದಾರಲ್ಲ ಅವರ ಜೀವನ ನಿರ್ವಹಣೆ ಹೇಗಪ್ಪ ಅಂತ ಹೇಳಿ ಅವರು ಅಳ್ತಾ ಕೂತಿದ್ರಂತೆ ಇದು ಆ ಇಬ್ಬರು ಹಿರಿಯ ಕಲಾವಿದರ ವ್ಯಕ್ತಿತ್ವ ರಾಜ್ಕುಮಾರ್ ಹಾಗೂ ಕುಮಾರ್ ಅವರು ಒಟ್ಟಾಗಿ ಇನ್ನಷ್ಟು ಚಿತ್ರಗಳಲ್ಲಿ ಅಭಿನಯಿಸಬೇಕಾಗಿತ್ತು ನಾವು ಈಗಾಗಲೇ ಹೆಸರಿಸಿದಂಥ ಚಿತ್ರರತ್ನಗಳ ರೀತಿಯಲ್ಲಿಯೇ ಮತ್ತಷ್ಟು ಚಿತ್ರಗಳು ಬರಬೇಕಾಗಿತ್ತು ಇದೆಲ್ಲವೂ ನಿಜ ನಮಗೂ ಆ ತೃಪ್ತಿ ಇದೆ ಆದರೆ ನೋಡಿ ಕಾಲದ ಪ್ರವಾಹದಲ್ಲಿ ನಾವು ಅಸಹಾಯಕರಾಗಿ ಬಿಡ್ತೀವಿ ಯಾಕೆಂದರೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತಹ ಒಂದು ದಾರಿ ಕಾಣ್ತಾ ಹೋಗುತ್ತೆ ಆ ದಾರಿಯಲ್ಲಿ ಅವರು ಸಾಕ್ತಾ ಇರ್ತಾರೆ ಹಾಗಾಗಿ ಕೆಲವು ಕಾಲ ಅವರು ನಮ್ಮ ಜೊತೆ ಸಹ ಪ್ರಯಾಣಿಕರಾಗಿರ್ತಾರೆ ಮತ್ತು ಅವರದ್ದೇ ದಾರಿ ಬೇರೆ ಆಗುತ್ತೆ ನಮ್ಮ ದಾರಿಯೇ ಬೇರೆ ಆಗುತ್ತೆ ಹೀಗೆ ರಾಜ್ಕುಮಾರ್ ಹಾಗೂ ಉದಯ್ ಕುಮಾರ್ ಅವರ ದಾರಿಗಳು ಬೇರೆ ಬೇರೆ ಆದವು ಆಮೇಲೆ ಕೂಡ ಅವರ ಸ್ನೇಹ ಸಂಬಂಧ ಅದೇ ರೀತಿಯಾಗಿತ್ತು ರಾಜ್ಕುಮಾರ್ ಅವರೊಂದಿಗೆ ಒಡನಾಡಿದಂಥ ಎಲ್ಲ ಕಲಾವಿದರ ಜೊತೆಯಲ್ಲಿ ಅವರು ಸೌಹಾರ್ದಯುತವಾದ ಸಂಬಂಧವನ್ನೇ ಇಟ್ಟುಕೊಂಡಿದ್ದರು ಆದ್ದರಿಂದ ಯಾವುದೇ ಕಲಾವಿದರ ಬಗ್ಗೆ ಊಹಾಪೋಹಗಳನ್ನು ಹರಡೋದು ಬೇಡ ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರುವ ಕೊಡುಗೆಯನ್ನು ನಾವು ನೋಡೋಣ ಅಂತ ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ